ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಆಂಡ್ರಾಯ್ಡ್ ಸ್ಮಾರ್ಟ್ಫೋನ್ನ 5 ಯೂಸ್ಫುಲ್ ಅಪ್ಲಿಕೇಶನ್ಸ್ನ ತೋರಿಸ್ತಿದ್ದೀನಿ. ಈ ವಿಡಿಯೋನ ಸ್ಕಿಪ್ ಮಾಡೋಕೆ ಹೋಗಬೇಡಿ, ಕಂಪ್ಲೀಟ್ ಆಗಿ ನೋಡಿ. ಫಸ್ಟ್ ಅಪ್ಲಿಕೇಶನ್ ಟೇಸ್ಟ್. ನೀವೇನಾದರೂ ಒಂದು ಇಂಗ್ಲಿಷ್ ಮೂವಿನ ನೋಡಬೇಕು ಅಂದರೆ ನೀವು ಯೂಟ್ಯೂಬ್ನಲ್ಲಿ ಹೋಗಿ ಮೂವಿ ಟ್ರೈಲರ್ ಹಾಗೆ ರಿವ್ಯೂನ ನೋಡ್ತೀರಾ. ನೀವು ಈ ಟೇಸ್ಟ್ ಅಪ್ಲಿಕೇಶನಿಂದ ಯಾವುದಾದ್ರೂ ಮೂವಿನ ಸರ್ಚ್ ಮಾಡ್ಬೋದು, ಹಾಗೆ ಅದರ ರೇಟಿಂಗ್ ಕೂಡ ಅಪ್ಲಿಕೇಶನಿಂದಲೇ ನೀವು ಚೆಕ್ ಮಾಡ್ಬೋದು. ಹಾಗೆ ಮೂವಿ ನೋಡಿರ್ತಾರಲ್ಲ, ಅವ್ರು ಕಮೆಂಟ್ ಮಾಡಿರ್ತಾರೆ, ನೀವು ಅದರಿಂದ ಒಂದು ಮೂವಿನ ಪಿಕ್ ಮಾಡ್ಬೋದು. ನೆಕ್ಸ್ಟ್ ಅಪ್ಲಿಕೇಶನ್ KM ಪ್ಲೇಯರ್. ಇದೊಂದು ಪಾಪ್ಯುಲರ್ ವಿಡಿಯೋ ಪ್ಲೇಯರ್ ಅಪ್ಲಿಕೇಶನ್. ಈ ಅಪ್ಲಿಕೇಶನ್ ನೀವು ನಿಮ್ಮ ಡೆಸ್ಕ್ಟಾಪ್ ಅಥವಾ ಲ್ಯಾಪ್ಟಾಪ್ನಲ್ಲಿ ಕೂಡ ಡೌನ್ಲೋಡ್ ಮಾಡ್ಕೊಳ್ಬಹುದು. ನೀವೇನಾದರೂ ತುಂಬಾ ಮೂವೀಸ್ನ ನೋಡ್ತೀರಾ ಅಂದರೆ ನೀವು ಈ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಳ್ಳೇಬೇಕು. ನೋಡಿ, ಅಪ್ಲಿಕೇಶನ್ ಅಲ್ಲಿ ತುಂಬಾ ಫೀಚರ್ಸ್ ಇದೆ. ಈ ಅಪ್ಲಿಕೇಶನ್ ಇಂದ ನೀವು ರೈಟ್ ಸ್ವೈಪ್ ಮಾಡಿದ್ರೆ ವಾಲ್ಯೂಮ್ ಇನ್ಕ್ರೀಸ್ ಆಗುತ್ತೆ, ಮಿರರ್ ಮೋಡ್ ಕೂಡ ಇದೆ, ಹಾಗೆ ನೀವೊಂದು ವಿಡಿಯೋನ ಪಿಕ್ಚರ್ ಇನ್ ಪಿಕ್ಚರ್ ಮೋಡ್ ಅಲ್ಲಿ ಕೂಡ ಪ್ಲೇ ಮಾಡಬಹುದು. ನೆಕ್ಸ್ಟ್ ಅಪ್ಲಿಕೇಶನ್ ವಾಲ್ಪೇಪರ್ ಅಪ್ಲಿಕೇಶನ್, ಲಿಟ್ ವಾಲ್ಸ್. ಈ ಅಪ್ಲಿಕೇಶನ್ ಇಂದ ನೀವು ಫುಲ್ HD ವಾಲ್ಪೇಪರ್ಸ್ ಹಾಗೆ ಲೈವ್ ವಾಲ್ಪೇಪರ್ಸ್ನ ಕೂಡ ನಿಮ್ಮ ಹೋಮ್ ಸ್ಕ್ರೀನ್ಗೆ ಅಪ್ಲೈ ಮಾಡ್ಬೋದು. ನನಗೆ ಈ ಅಪ್ಲಿಕೇಶನಲ್ಲಿ ತುಂಬ ಇಷ್ಟ ಆದ ವಾಲ್ಪೇಪರ್ಸ್ ಅಂದರೆ MIUI 12 ವಾಲ್ಪೇಪರ್ಸ್. ಈ ವಾಲ್ಪೇಪರ್ನಲ್ಲಿ ಒಂದು ಆನಿಮೇಷನ್ ಎಫೆಕ್ಟ್ ಇದೆ, ಅರ್ಥ್ ಝೂಮ್ ಆಗೋ ಥರ. ಹಾಗೆ ಈ ವಾಲ್ಪೇಪರ್ ಫುಲ್ HD ವಾಲ್ಪೇಪರ್. ನೀವು ಈ ವಾಲ್ಪೇಪರ್ನ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮ್ಮ ಸ್ಮಾರ್ಟ್ಫೋನಲ್ಲಿ. ನೆಕ್ಸ್ಟ್ ಅಪ್ಲಿಕೇಶನ್ ಕಾಪಿ ಟೆಕ್ಸ್ಟ್ ಆನ್ ಸ್ಕ್ರೀನ್. ನೀವು ಗೂಗಲ್ನಲ್ಲಿ ಅಥವಾ ಕ್ರೋಮ್ನಲ್ಲಿ ಬ್ರೌಸ್ ಮಾಡುವಾಗ ಟೆಕ್ಸ್ಟ್ನ ಕಾಪಿ ಮಾಡೋದಕ್ಕೆ ಆಗೋದಿಲ್ಲ. ನೀವದನ್ನು ಕಾಪಿ ಮಾಡ್ಕೊಳ್ಬೇಕು ಅಂದರೆ ಅದರ ಸ್ಕ್ರೀನ್ಶಾಟ್ ತಗೊಳ್ಳಿ, ಆದಮೇಲೆ ಈ ಅಪ್ಲಿಕೇಶನ್ನ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಈ ಅಪ್ಲಿಕೇಶನ್ ಇಂಟರ್ಫೇಸ್ ಈ ರೀತಿ ಇರುತ್ತೆ. ಇಲ್ಲಿ ಕ್ಯಾಮ್ರಾ ಐಕನ್ ಇದೆ, ಹಾಗೆ ಗ್ಯಾಲರಿ ಐಕನ್ ಕೂಡ ಇದೆ. ನೀವು ಗ್ಯಾಲರಿ ಐಕನ್ ಮೇಲೆ ಕ್ಲಿಕ್ ಮಾಡಿ ಒಂದು ಸ್ಕ್ರೀನ್ಶಾಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆದಮೇಲೆ ಈ ರೀತಿ ಪ್ರೊಸೆಸಿಂಗ್ ಆಗುತ್ತೆ. ನೀವು ಈ ಟೆಕ್ಸ್ಟ್ನ ಎಲ್ಲಿ ಬೇಕಾದರೂ ಕಾಪಿ ಪೇಸ್ಟ್ ಮಾಡ್ಬೋದು. ಹಾಗೆ ಈ ಅಪ್ಲಿಕೇಶನಲ್ಲಿ ಇನ್ನೂ ಅಡಿಷನಲ್ ಫೀಚರ್ಸ್ ಕೂಡ ಇದೆ, ಚೆಕ್ ಮಾಡಿ. ಲಾಸ್ಟ್ ಅಪ್ಲಿಕೇಶನ್ ಆರೆಂಜ್ ಟೀಲ್. ಇದೊಂದು ಫೋಟೋ ಎಡಿಟಿಂಗ್ ಅಪ್ಲಿಕೇಶನ್. ಒಂದು ನಾರ್ಮಲ್ ಫೋಟೋಗೆ ಆರೆಂಜ್ ಟೀಲ್ ಎಫೆಕ್ಟ್ ಕೊಡಬಹುದು. ಈ ಎಡಿಟಿಂಗ್ ಅಪ್ಲಿಕೇಶನ್ ತುಂಬಾ ಸಿಂಪಲ್ ಆಗಿದೆ, ಇದನ್ನು ಯಾರು ಬೇಕಾದರೂ ಯೂಸ್ ಮಾಡಬಹುದು. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.